ಎಲೆಕ್ಟ್ರಿಕ್ ಲೋಕೋ ಜೊತೆ ಬರ್ತದೆ, ಕೆ ಜಿ ಎಮ್ ಡಬ್ಲ್ಯೂ ಎ ಪಿ 7. ಇಲ್ಲಿ ಇಡ್ಲಿ ತಗೊಂಡೆ ತುಮಕೂರಲ್ಲಿ, ಇದು ರೇಟ್ ಬಂದ್ಬಿಟ್ಟು 40 ರೂಪಾಯಿ ಆಯಿತು ಎರಡು ಇಡ್ಲಿ. ಯು ಬಿ ಎಲ್ ಡಬ್ಲ್ಯೂ ಡಿ ಪಿ 4. ನಮಸ್ಕಾರ, ನಾನು ಮಂಚ ಹೊಸ ವ್ಲಾಗಿಗೆ ಸುಸ್ವಾಗತ. ನಾನು ಇವತ್ತು ಯಾವ ಟ್ರೈನ್ ಜರ್ನಿ ಮಾಡ್ತಿದ್ದೀನಿ ಅಂದರೆ ಟ್ರೈನ್ ನಂಬರ್ 17326 13326 ಮೈಸೂರು ಬೆಳಗಾವಿ ವಿಶ್ವಮಾನವ ಎಕ್ಸ್ಪ್ರೆಸ್ಸಲ್ಲಿ ಮೈಸೂರಿಂದ ದಿನ ಬೆಳಿಗ್ಗೆ 5:40 ಹೊರಟು ಅದೇ ದಿನ ನೈಟ್ 9:00 ಬೆಳಗಾವಿ ರೀಚ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸು ಅಂದರೆ 730 ಕಿಲೋಮೀಟ್ರು, 33 ಅವರ್ಸ್ ಇದೆ. ಎಷ್ಟು ಗಂಟೆ ತಗೊಂಡುತ್ತೆ ಅಂದರೆ 15 ಗಂಟೆ 50 ನಿಮಿಷ, ಅಂದರೆ 15 ಅವರ್ಸ್ 15 ಮಿನಿಟ್ಸ್ ತಗೊಂಡುತ್ತೆ ಬೆಳಗಾವಿ ಮೈಸೂರಿಂದ ಬೆಳಗಾವಿ ರೀಚ್ ಆಗುತ್ತೆ. ನಾನಿವತ್ತು ಎಲ್ಲಿಂದ ಹತ್ತಿದ್ದೆ ಅಂದರೆ ಕೆಎಸ್ಆರ್ಗುಂಡಿ ಸಿಟಿ ರೈಲ್ವೆ ಸ್ಟೇಷನಿಂದ ಹತ್ತಿದ್ದೆ. ನಾ ಎಂಟು ಟ್ರಾವೆಲ್ ಮಾಡ್ತಾ ಇಲ್ಲ, ಬೆಳಗಾವಿವರೆಗೂ ಹೋಗ್ತೇನೆ. ನಾನು ಎಲ್ಲಿವರೆಗೂ ಹೋಗ್ತೀನಿ ಅಂತ ನೀವು ಎಂಟುವರೆಗೂ ಇದ್ದು ನೋಡ್ಕೊಂಡು ಹೋಗಿ ಎಲ್ಲಿ ಇಳಿತೀನಿ ಅಂತ. 17326 ವಿಶ್ವಮಾನವ ಎಕ್ಸ್ಪ್ರೆಸ್ಸು 25 ತಾರೀಕು ಫೆಬ್ರವರಿವರೆಗೂ ಡೀಸೆಲ್ ಹೋಗ್ತು. ಅಂದರೆ ಕೆ ಜಿ ಎಮ್ ಡಬ್ಲ್ಯೂ ಡಿ ಪಿ 4 ಇಟ್ಕೊಂಡು ಮೈಸೂರಿಂದ ಬೆಳಗಾವಿವರೆಗೂ ರನ್ ಆಗ್ತಾ ಇತ್ತು. 26 ಫೆಬ್ರವರಿಯಿಂದ ಕೆ ಜಿ ಎಮ್ ಡಬ್ಲ್ಯೂ ಎ ಪಿ 7 ಅಂದರೆ ಎಲೆಕ್ಟ್ರಿಕ್ ಲೋಕ ಆಗಿದೆ. ಅಂದರೆ ಮೈಸೂರಿನಿಂದ ಮತ್ತು ಬೆಳಗಾವಿವರೆಗೂ ಎಂಟು ಫುಲ್ ಎಲೆಕ್ಟ್ರಿಫಿಕೇಷನ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಲೋಕ ಆಗಿದೆ. ಬೆಳಗಾವಿ ಮುಂಚೆ ಬೆಳಗಾವಿಗೆ ಎಲೆಕ್ಟ್ರಿಫಿಕೇಷನ್ ಆಗಿರಲಿಲ್ಲ, ಅದರಿಂದ ಡೀಸೆಲ್ ಆಗ್ತಾ ಇತ್ತು, ಮಧ್ಯದಲ್ಲಿ ಚೇಂಜ್ ಆಗಲ್ಲ ಅಂತ. ಆದರೆ ಈಗ ಅಪ್ಟು ಮೈಸೂರಿಂದ ಬೆಳಗಾವಿವರೆಗೂ ಎಲೆಕ್ಟ್ರಿಫಿಕೇಷನ್ ಆದಾಗಿಂದ ಎಲೆಕ್ಟ್ರಿಕ್ ಲೋಕನೇ ಓಡಿಸ್ತಾ ಇದ್ದಾರೆ ಗಾಡಿ. ಇವತ್ತು ಎಲೆಕ್ಟ್ರಿಕ್ ಇಂಜಿನೇ ಬರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಅದೇ ನಮ್ಮ ಟ್ರೈನ್ ವಿಶ್ವಮಾನವ ಎಕ್ಸ್ಪ್ರೆಸ್ ಬರಬೇಕಾಗಿ ಟೈಮಿಂಗ್ಸು 8:45, ಅದೇ ನಾನು ಇನ್ನೂ 8:22. ಅದೇ ವೇಟ್ ಮೇ ಟ್ರೈನ್ ಆ್ಯಪಲ್ಲಿ ನೋಡಿದಾಗ 9:00 ಬಿಟ್ಟಿದೆ ಅಂತ ಹೇಳ್ತದೆ. ಅದೇ ಇನ್ನು ಔಟ್ರಲ್ಲಿ ನಿಲ್ಲಿಸಿ ಲೇಟ್ ಮಾಡ್ತಾರೋ ಇಲ್ಲ ಒಳಗಡೆ ಬೇಗ ಆನ್ ಟೈಮೇ ಒಳಗಡೆ ಕರ್ಕೊತಾರೋ ನೋಡುವ, ಎಷ್ಟು ಗಂಟೆ ಲೇಟಾಗಿ ಬರುತ್ತಾ ಬೇಗ ಬರುತ್ತಾ. ಈಗ ನಾನು 8 ಪ್ಲಾಟ್ಫಾರ್ಮಲ್ಲಿ ನಿಂತೀನಿ, ಪಕ್ಕದಲ್ಲಿ ಒಂದು ಟ್ರೈನ್ ನಿಂತಿದೆ. ಯಾವ ಟ್ರೈನ್ ಅಂತ ಅಂದರೆ 07349 ಹುಬ್ಬಳ್ಳಿ KSR ಬೆಂಗಳೂರು ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ಸು. ನಾವು ಇರೋದು ಕೆಸಾರ್ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಕೆಸಾರ್ ಬೆಂಗಳೂರು ಸಿಟಿ ಜಂಕ್ಷನಲ್ಲಿ. ನಾ ಜಂಕ್ಷನ್ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿಂದ 3 ಲೇನ್ ಹೋಗಿದೆ. ಯಾವುದು ಅಂದರೆ ಒಂದು ಮೈಸೂರು ಬೆಂಗಳೂರು ಲೈನ್ ಒಂದು, ಇನ್ನೊಂದು ಈಗ ನಾವು ಹೋಗ್ತೀವಲ್ಲ ಹುಬ್ಬಳ್ಳಿ ಯಶವಂತಪುರ ಹುಬ್ಬಳ್ಳಿ ಲೈನ್ ಒಂದು ಹೋಗಿದೆ. ಅದು ಬಿಟ್ಟು ನಾವು ಬೆಂಗಳೂರು ಕಂಟೋನ್ಮೆಂಟಿಂದ ಕೃಷ್ಣರಾಜಪುರಂ ಲೈನಾಗೂ ಒಂದು ಲೈನ್ ಹೋಗಿದೆ. ಅದಕ್ಕೆ ನಾವು ಜಂಕ್ಷನ್ ಅಂತ ಕರೀತಾರೆ. ಈ ಸ್ಟೇಷನ್ ಕೋಡ್ ಬಂದುಬಿಟ್ಟು SBC. ಹತ್ತು ಪ್ಲಾಟ್ಫಾರ್ಮ್ ಇದೆ ಇಲ್ಲಿ, ಪ್ಲಾಟ್ಫಾರ್ಮ್ ಇದೆ. ಇಲ್ಲಿಂದ ಒಂದು ರಾಜಧಾನಿ ಹೋಗುತ್ತೆ, ಒಂದು ರಾಜಧಾನಿ ಒಂದು ಒಂದೇ ಬರುತ್ತೆ. ರಾಜಧಾನಿ ಅದು ಅಂದರೆ ಕೆಸಾ ಬೆಂಗಳೂರು. ನಾನಿಲ್ಲಿ ಕಾಫಿ ತೊಗೊಂಡೆ 10 ರೂಪಾಯಿ ಕೊಟ್ಟು. ಈ ನಂದಿನಿ ಪಾರ್ಲರ್ ಇದೆಯಲ್ಲ, ನಂದಿನಿ ಡೈರಿ, ಅಲ್ಲಿಂದ 10 ರೂಪಾಯಿ ಕೊಟ್ಟು ಕಾಫಿ ತೊಗೊಂಡೆ. ಕುಡ್ದು ನೋಡಿ ಹೇಳ್ತೀನಿ ನಿಮ್ಗೆ ಹೆಂಗಿದೆ. ಚೆನ್ನಾಗಿದೆ ಅಂತ, ಅದೇನು ನೀರು ಥರ ಇಲ್ಲ ಕಾಫಿ, ಚೆನ್ನಾಗಿ ಕುಡಿಬೋದು. 10 ರೂಪಾಯಿ ಕೊಡ್ಬೋದು. ಹೇಳ್ತಾರಲ್ಲ ರೈಲ್ವೆ ಸ್ಟೇಷನಲ್ಲಿ ನೀರು ಥರ ಇರುತ್ತೆ ಕಾಫಿ ಅಂತ, ಹತ್ರ ಇಲ್ಲ, ಚೆನ್ನಾಗಿ ಕುಡಿಬೋದು. KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ 8, 9, 10 ಮೂರು ಪ್ಲಾಟ್ಫಾರ್ಮು ಖಾಲಿ ಇದೆ. ಆ ಕಡೆ ನಿಂತಿರೋದು 16511 KSR ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ಸು. ಕಣ್ಣೂರಿಂದ ಬಂದು ಇಲ್ಲಿ ನೋಡಿ ವಿಶ್ವಮಾನವ ಎಕ್ಸ್ಪ್ರೆಸ್ನ 10 ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದಾರೆ. ಈಗ ನಾವು 8 ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ. ಇನ್ನೇ ನಾವು ಹೋಗುವ ಬನ್ನಿ 8 ಪ್ಲಾಟ್ಫಾರ್ಮ್ಗೆ. ಅಂದರೆ ಆ ಕಡೆ ಎಲ್ಲ ಆ ಕಡೆ ಬರುತ್ತೆ ನೋಡಿ. ಅಲ್ಲಿ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 20653 KSR ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ನಿಂತಿದೆ. ಇಲ್ಲಿ ಕಣ್ಣೂರು ಎಕ್ಸ್ಪ್ರೆಸ್ಸು, ಅಲ್ಲಿ ನಮ್ಮ KGM WDP 4D.
17326 ಮೈಸೂರು ಬೆಳಗಾವಿ ವಿಶ್ವ ಮಾನವ ಎಕ್ಸ್ಪ್ರೆಸ್ ಎಲೆಕ್ಟ್ರಿಕ್ ಲೋಕೋ ಜೊತೆ ಬರ್ತದೆ, KGM WAP 7. ನೋಡಿ ಜನ ಹೆಂಗತ್ತವ್ರೆ ಹೇಳ ಜನರಲ್ ಕ್ಲರ್ಕ್ಗೆ. ಹೋಗೋಣ ಒಳಗಡೆ, ಮಿರರ್ ಇದೆ, ವಾಟ್ರು ಬರ್ತಿದೆ. ಎಕ್ಸ್ಪ್ರೆಸ್ ಬಂದಿದೆ ಈಗ ಕೆಸರಗುಂಡಿ ಸಿಟಿ ರೈಲ್ವೆ ಸ್ಟೇಷನ್ಗೆ. ಆ್ಯಕ್ಚುಲಿ ಟ್ರೈನ್ ಬರಬೇಕಾಗಿ ಟೈಮಿಂಗ್ಸ್ ಅಂದರೆ 8:35, ಅದೇ ಟ್ರೈನ್ ಬಂದಿದೆ 8:20 ಅಂದರೆ 5 ನಿಮಿಷ ಬೇಗ ಬಂದಿದೆ ಗಾಡಿ. ಅಂದರೆ ಇನ್ನೂ 15 ನಿಮಿಷ ಸ್ಟಾಪ್ ಇದೆ ಇಲ್ಲಿ, ಯಾಕೆ 10 ನಿಮಿಷ ಸ್ಟಾಪ್ ಇದೆ ಯಾಕಂದರೆ ಇಲ್ಲಿ ಲೊಕೊಮೋಟಿವ್ ಡ್ರೈವರು ಮತ್ತು ಟ್ರೈನ್ ಮ್ಯಾನೇಜರ್ ಇಬ್ಬರು ಚೇಂಜ್ ಆಗ್ತಾರೆ ಕೆಎಸ್ಆರ್ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನಲ್ಲಿ. ಅದಕ್ಕೆ ಇನ್ನೂ ಎಕ್ಸ್ಟ್ರಾ 5 ನಿಮಿಷ ಆ್ಯಡ್ ಮಾಡಿದ್ರೆ 15 ನಿಮಿಷ ಸ್ಟಾಪೇಜ್ ಇದೆ ಇಲ್ಲಿ. ಟ್ರೈನು ವಿಶ್ವ ಮಾನವ ಎಕ್ಸ್ಪ್ರೆಸ್ ಟ್ರೈನ್ ಕಂಪೋಸಿಷನ್ ಬಗ್ಗೆ ಮಾತಾಡಬೇಕು ಅಂದರೆ 15 ಜನರಲ್ ಕ್ಲಾಸು, 3 ಸೆಕೆಂಡ್ ಸೀಟಿಂಗ್ ಕೋಚು, 1 ಚೇರ್ ಕಾರ್ ಜೊತೆಗೂ ರನ್ ಆಗುತ್ತೆ ಗಾಡಿ ಇದು. WDM 3A ಶಂಟರ್ KGM ಲೋಕೋ. ನೋಡಿ 8th ಪ್ಲಾಟ್ಫಾರ್ಮಿಗೆ ಬರ್ತದೆ 16536 ಪಂಡರಾಪುರ್ ಮೈಸೂರು ಗೋಲ್ಗುಂಬಜ್ ಎಕ್ಸ್ಪ್ರೆಸ್. UBL WDP 4. ನೋಡಿ 17307 ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ WAP 7 ಜೊತೆಗೆ. ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ಹಿಂದೆ ಬಂದಿದೆ ಗಾಡಿ ಬಸವ ಎಕ್ಸ್ಪ್ರೆಸ್ಸು. ಈ ಟ್ರೈನಿಗೆ ಬರೋಕ್ಕೋಸ್ಕರನೇ ಕಾಯ್ತಾ ಇತ್ತು ನಮ್ಮ ಗಾಡಿ, ಇನ್ನೂ 8:45 ಆದ್ರೂ ಹೊರಟಿರಲಿಲ್ಲ. ಐದು ನಿಮಿಷ ಡಿಲೇಯಿಂದ ಇದು 17326 ಮೈಸೂರು ಬೆಳಗಾವಿ ವಿಶ್ವನಾಥ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಗ್ತಿದೆ ಕೆಲಸ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನಿಂದ. 8:45 ಡಿಪಾರ್ಟಿಂಗ್ ಇದ್ದಿದ್ದು 8:50 ಹೊರಡ್ತದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ. ನೋಡಿ ಕಪ್ಲಿಂಗ್ ನಡೀತದೆ ಇಲ್ಲಿ. ಈ ಕೋಚು ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ಇಂದ ಬಂದಿತ್ತು, ಅದರಿಂದ ಡಿಟ್ಯಾಚ್ ಮಾಡಿ ಇದಕ್ಕೆ ಕಪ್ಲಿಂಗ್ ಮಾಡ್ತಾವ್ರಿ ಇಲ್ಲಿ. ನೋಡಿ ಇವಾಗ ಡಿಪಾರ್ಟ್ ಆದ್ವಿ ಮೆಜೆಸ್ಟಿಕ್ ಇಂದ. ಇಲ್ಲಿ ಔಟ್ರಲ್ಲಿ ಹುಷಾರಾಗಿದ್ದು, ಕಲ್ಲು ಹೊಡಿಯೋದು ಫೋನ್ ಕಿತ್ಕೊಳೋದು ತುಂಬ ಮಾಡ್ತಾರೆ ಇಲ್ಲಿ ಬೆಂಗಳೂರು ಔಟ್ರಲ್ಲು ಮತ್ತು ಯಶವಂತಪುರ ಔಟ್ರಲ್ಲಿ. ಬೀದರ್ ಯಶವಂತಪುರ ಎಕ್ಸ್ಪ್ರೆಸ್
ಕೆಂಪು ಜಂಕ್ಷನ್ಗೆ. ಇಲ್ಲಿಗೆ ಬರಬೇಕಾಗಿತ್ತು ಟೈಮಿಂಗ್ಸು 8:57 ಸರಿ, ಬಂದಿದ್ದು 9:00 ಬಂದಿದ್ದು, 8 minutes ಡೆಲ್ಲಿಲಿದೆ ಗಾಡಿ. ಇರೋ ನಿಶುಂಕು ಜಂಕ್ಷನ್ ಏನಕ್ಕೆ ಅಂತಾರೆ ಅಂದರೆ, ನಾವು ಬಂದಲ್ಲ ಬೆಂಗಳೂರು ಮೈಸೂರು ಒಂದು ಲೈನ್, ಇನ್ನೊಂದು ತುಮಕೂರು ಹುಬ್ಬಳ್ಳಿ ಲೈನ್ ಅಂತ, ಧರ್ಮಾವರಂ ಲೈನ್ ಅದ್ ಬೇರೆ, ಹೆಬ್ಬಾಳ ಚೆನ್ನೈ ಲೈನ್ ಒಂದು ಟೋಟಲ್ 6 ಟ್ರೈನ್ ಒರಿಜಿನಲ್ ಆದರೆ 58 ಟರ್ಮಿನೇಟ್ ಆಗುತ್ತೆ, ಅಲ್ಲೇ ಸಿಗ್ನಲ್ ಆಯಿತು. ಆ ಕಡೆ ನಿಂತಿದೆ 1657 ಯಶವಂತರ ಕಣ್ಣೂರ್ ಎಕ್ಸ್ಪ್ರೆಸ್. ಪುಣೆ WDP-4D ಲೊಕೊಮೋಟಿವ್, ಡೀಸೆಲ್ ಲೊಕೊಮೋಟಿವ್. ಆ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ ಪಾಂಡಿಚೇರಿ ಯಶವಂತಪುರ ಎಕ್ಸ್ಪ್ರೆಸ್, ವೀಕ್ಲಿ ಎಕ್ಸ್ಪ್ರೆಸ್. ಅದೇ ರೇಕ್ ಶೇರಿಂಗ್ ಇದೆ ಅದ್ರ ಜೊತೆಗೆ, ಯಾವ ಅಂದರೆ ಗಾಂಧಿಧಾಮ್ ಕೆಎಸ್ಆರ್ ಬೆಂಗಳೂರು ಎಕ್ಸ್ಪ್ರೆಸ್ಗೂ ರೇಕ್ ಶೇರಿಂಗ್ ಇದೆ ಅದು. ಔಟ್ರಲ್ಲಿ ಇರೋ ಟ್ರೈನ್ ನಿಂತಿದೆ, ಒಂದು ಹಿಂದೂಪುರ್ ಮೆಮು, ಹಿಂದೂಪುರ್ ಮೆಮು ನಿಂತಿದೆಯಲ್ಲ ಅದು ಯಲಹಂಕ ಧರ್ಮಾವರಂ ಲೈನಿಂದ ಬರ್ತದೆ ಗಾಡಿ. ಇನ್ನೊಂದು ಡೀಸೆಲ್ ಇಂಜಿನ್ ಇರೋದು ತುಮಕೂರು ಹುಬ್ಳಿ ಲೈನಿಂದ ಬರ್ತದೆ. ನಂಗೆ ಗೊತ್ತಿರೋಂಗೆ 06274 ಇರಬೇಕು, ಅರಸೀಕೆರೆ ಕೆಎಸ್ಆರ್ ಬೆಂಗಳೂರು ಪ್ಯಾಸೆಂಜರು. ಶಿವಮೊಗ್ಗ ಟೌನ್ ಕೆಎಸ್ಆರ್ ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್. ವಿಶ್ವಮಾನವ ಎಕ್ಸ್ಪ್ರೆಸ್ ಬಂದಿದೆ ತುಮಕೂರು ವೇಸ್ಟ್ ಸ್ಟೇಷನ್ ಕೊಟ್ಟು ಬಂದುಬಿಟ್ಟು ಟಿ ಕೆ ಇದು ವಿಶ್ವಮಾನವ ಎಕ್ಸ್ಪ್ರೆಸ್ ಬರಬೇಕಾಗಿತ್ತು ಟೈಮಿಂಗ್ಸು 9:49.
ಅದೇ ಟ್ರೈನ್ ಬಂದಿದ್ದು 9:50, ಒಟ್ಟು 8 ನಿಮಿಷ ಡಿಲೇಲಿ ಇದೆ ಗಾಡಿ. ಒಟ್ಟು 4 ಪ್ಲಾಟ್ಫಾರ್ಮ್ ಇದೆ. ಒಟ್ಟು 8 ಟ್ರೈನ್ ಒರಿಜಿನೇಟ್ ಆಗುತ್ತೆ, 8 ಟ್ರೈನ್ ಟರ್ಮಿನೇಟ್ ಆಗುತ್ತೆ. ನೋಡೋಣ ಒಟ್ಟಿಗೆ ಏನೋ ಸಿಗುತ್ತೆ, ಒಟ್ಟು ಸಿಗ್ತದೆ. ಟಿಫನ್ ನೋಡ್ಬೇಕು, ಇಡ್ಲಿ ಅಂತ ಮಾಡ್ತಾರೆ, ನೋಡೋಣ. ನೋಡ್ತೀನಿ ಇಲ್ಲಿ ಇಡ್ಲಿ ತೊಗೊಂಡೆ ತುಮಕೂರಲ್ಲಿ. ಇದು ರೇಟ್ ಬಂದ್ಬಿಟ್ಟು 40 ರೂಪಾಯಿ ಆಯಿತು 2 ಇಡ್ಲಿ ಒಂದು ಒಡೆಗೆ. ನಾವು ತಿನ್ಬಿಟ್ಟೆ ನಿಮಗೆ ರಿವ್ಯೂ ಹೇಳ್ತೀನಿ. 2 ಇಡ್ಲಿ ಒಂದು ಒಡೆ ತಿನ್ಬಿಟ್ಟು ಅದು ತಿನ್ನೋದ್ರಿಂದ ನಿಮಗೆ ಡಿಪಾಸಿಟ್ ಕೊಡ್ತಾರೆ. ಆಗೋಲ್ಲ ಇವಾಗ ಕ್ರಾಸ್ ಆಗ್ತೀವಿ, ಮಳೆ ಸಿಗ್ತದೆ. ಸ್ಟೇಷನ್ ಕೊಡ್ ಬಂದ್ಬಿಟ್ಟು ಟಿ ಟಿ ಆರ್. ಇಲ್ಲಿ ಬರಬೇಕಾಗಿ ಟೈಮಿಂಗ್ಸ್ ಅಂದರೆ 10:50, ಅದೇ ಟೈಮ್ ಬಂದರೆ 10:50 ಅಂದರೆ 7 ನಿಮಿಷ ಬೇಗ ಬಂದಿದೆ ಗಾಡಿ. ಸರಿ, 3 ನಿಮಿಷ ಬೇಗ ಬಂದಿದೆ ಗಾಡಿ. ಅಲ್ಲಿ ಟ್ರೈನ್ ಬರ್ತಿದೆ, ಚಿಕ್ಕಮಗಳೂರು ಯಶವಂತಪುರ ಎಕ್ಸ್ಪ್ರೆಸ್. ಹಾಲ್ಟ್ ಆದಮೇಲೆ ಡಿಪಾರ್ಟ್ ಆಗ್ತಿದೆ ತಿಪ್ಟೂರು. ವಾಶ್ರೂಮ್ ತೋರಿಸ್ಬಿಡ್ತೀನಿ ನೋಡಿ, ದೊಡ್ಡ ಮಿರರ್ ಇದೆ, ಎಲ್ಲ ಕ್ಲೀನ್ ಬರ್ಬರೇ ಥರ ಇದೆ. ನೀರು ಬರ್ತಾ ಇದೆ, ನೀರಿದೆ, ಸೋಪ್ ಇದೆ, ಸೋಪ್ ಇಲ್ಲ, ಅದೆಲ್ಲ ಬಾಯಿಂಗ್ ಹಾಕೊಂಡು ಹೋಗ್ತಿರೋದಿದೆ. ಲೈಟ್ ಇದೆ ನೋಡಿ, ವಾಶ್ರೂಮ್ ಓಕೆ. ಮೈಸೂರಿಂದ ಸಿಕ್ಕಿರೋರ್ಗೂ ಓಕೆ, ಚೆನ್ನಾಗಿ ಬಂದಿದೆ. ಇನ್ನು ಬೆಳಗ್ಗೆವರೆಗೂ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ನೋಡೋಣ ನೆಕ್ಸ್ಟು. ವಿಶ್ವಮಾನವ ಎಕ್ಸ್ಪ್ರೆಸ್ ಈಗ ಬಂದಿದೆ ಅರಸೀಕೆರೆ ಜಂಕ್ಷನ್ಗೆ. ಅರಸೀಕೆರೆ ಜಂಕ್ಷನ್ ಬರಬೇಕಾಗಿ ಟೈಮಿಂಗ್ 11:20, ಅದೇ ನನ್ನ ಟ್ರೈನ್ ಬಂದಿದೆ 11:15, ಅಂದರೆ 5 ನಿಮಿಷ ಬಿಫೋರ್ ಬಂದಿದೆ. ಇಲ್ಲಿ 5 ನಿಮಿಷ ಹಾಲ್ಟ್ ಇದೆ, ಬಟ್ ಹತ್ತು ನಿಮಿಷ ಏನಕ್ಕೆ ಅಂದರೆ ಇಲ್ಲಿಂದ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಇಬ್ಬರು ಚೇಂಜ್ ಆಗ್ತಾರೆ. ಇಲ್ಲಿ ಅರಸೀಕೆರೆ ಜಂಕ್ಷನ್ ಏನಕ್ಕೆ ಅಂದರೆ ಇಲ್ಲಿಂದ 3 ಲೈನ್ ಇದೆ, ಒಂದು ಬಂದ್ಬಲ್ಲ ಬೆಂಗಳೂರು ಲೈನ್ ಒಂದು, ಮತ್ತು ಈಗ ನಾವು ಹುಬ್ಳಿ ಲೈನ್ ಒಂದು ಹೋಗ್ತೀವಿ, ಮತ್ತು ಇಲ್ಲಿಂದ ಹಾಸನ್ನು ಮೈಸೂರು ಲೈನ್ ಒಂದು ಹೋಗುತ್ತೆ, ಅದಕ್ಕೆ ಇನ್ನೂ ಜಂಕ್ಷನ್ ಅಂತೀವಿ. ಇದು ವಿಶ್ವಮಾನವ ಫೇರ್ ಬಗ್ಗೆ ಮಾತಾಡ್ಬೇಕಂದ್ರೆ ಮೈಸೂರಿಂದ ಬೆಳಗಾವಿವರೆಗೂ CC ಅದೇ AC ಚೇರ್ ಕಾರಲ್ಲಿ 800 ಅದೇ ಸೆಕೆಂಡ್ ಸೀಟಿಂಗಲ್ಲಿ 240 ಅದೇ ಜನರಲ್ ಟಿಕೆಟಲ್ಲಿ 225.
ಇಲ್ಲೇ ಡಿಬೋಟ್ ಮಾಡ್ತಿದ್ದೀನಿ ಅರಸೀಕೆರೆಯಲ್ಲಿ. ನಾನು ಬೆಳಗಾವಿವರೆಗೆ ಹೋಗ್ತಾ ಇದ್ದೆ. ನಿಮಗೆ ಈ ಟ್ರೈನ್ ಜರ್ನಿ ಆಲ್ ಓವರ್ ಜರ್ನಿ ಹೆಂಗಿತ್ತು ಅಂದರೆ ಚೆನ್ನಾಗಿತ್ತು. ಯಾವುದೇ ಎಲೆಕ್ಟ್ರಿಕ್ ಲೋಕಲ್ಲಿ ಜರ್ನಿ ಮಾಡಿರಲಿಲ್ಲ, ವಿಶ್ವಮನ ಎಕ್ಸ್ಪ್ರೆಸ್ ಡೀಸೆಲ್ ಲೋಕದಲ್ಲಿ ಮಾಡಿದ್ದೆ, ಎಲೆಕ್ಟ್ರಿಕಲ್ ಮಾಡಿರಲಿಲ್ಲ. ಇವತ್ತು ಮಾಡಿದ್ರೆ ಚೆನ್ನಾಗಿತ್ತು. ಟ್ರೈನು ಕ್ಲೀನಿಂಗ್ ವಸ್ತು ಚೆನ್ನಾಗಿದೆ. ನಿಮಗೆ ವ್ಲಾಗ್ ಇಲ್ಲಿವರೆಗೂ ನೋಡ್ತಾ ಇದ್ರೆ ಅಂದರೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಯಾವುದೇ ಟ್ರೈನ್ ಜರ್ನೀಸ್ ಈ ಸಲ ಜರ್ನೀಸ್ ಮಾಡ್ತಾ ಇರ್ತೀನಿ. ಇನ್ನು ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂಟಿ ಅರಸೀಕೆರೆಯಿಂದ ಬೆಳಗಾವಿವರೆಗೂ ಮಾಡ್ತೀನಿ ಇದೇ ಟ್ರೈನಲ್ಲಿ. ಇವತ್ತು ಲಾಸ್ಟ್ ಅರಸೀಕೆರೆಯೆಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿಂದ ಸ್ವಲ್ಪ ಕ್ಯಾನ್ಸಲ್ ಕೆಲಸ ಮುಗಿಸಿ ವಾಪಸ್ ಬೆಂಗಳೂರು. ಅದಕ್ಕೆ ಅರಸೀಕೆರೆಯವ್ರಿಗೆ ಹೋಗ್ತೇನೆ, ಒಂದು ವ್ಲಾಗ್ ಮಾಡ್ಕೊಂಡು ಅಂತ ವ್ಲಾಗ್ ಮಾಡ್ಕೊಂಡ್ಬಂದೆ. ಮತ್ತು ಇನ್ನೊಂದು ಸಿಗೋಣ ನೆಕ್ಸ್ಟ್ ಜರ್ನಿ. ಲವ್ ಯು ಗೈಸ್.